ಹೆಂಗಿದ್ದಾಳವಾ? ನೋಡುವ ಆಗ್ನಿಂದ ಅಳಿಯಂದ್ರು ನೀ ಸುದ್ದ ಮುಟ್ಟುವಲ್ರು. ನಂಗದ ಚಿಂತೆ ಆಗಿದೆ. पूर्वार्धमेव वंदनां मृत्योर्मुक्षीयमामृताम् ॐ त्र्यम्बकं यजामहे सुगन्धिं पुष्टिवर्धनम् पूर्वार्धमेव वंदनां मृत्योर्मुक्षीयमामृताम् ॐ त्र्यम्बकं यजामहे सुगन्धिं पुष्टिवर्धनम् ಹುಡುಗಿ ಕಂಡುಬಿಡ್ತು. ಹಾ ನನ್ನ ಬಂಗಾರ ಚೂರ ನಿನ್ನ ತಪಸ್ಸು ಫಲ ನೀಡ್ತು. ಗಂಗಾಗೆ ಎಚ್ಚರಾತು. ಅತ್ತಿಯವರೇ, ಇದೆಲ್ಲ ಮ್ಯಾಲಿನವನ ಕರುಣ ಅದ ರೀ. ಎಲ್ಲಾರ್ಕಿಂತ ದೊಡ್ಡವ ಅವನ ಹೌದಲ್ಲ. ನಮ್ಮ ಕೈಯಾಗ ಏನದು ಹೇಳ್ರಿ? ನಾವೆಲ್ಲ ಹುಲುಮಾನವರು ಅತ್ತಿಯವರ. ಆದರೆ ನಮ್ಮ ರಾಜ ಮಾಡಿದ್ದು ಹಗರ ಕೆಲಸ ಅಲ್ರಿ ಅತ್ತಿಯವರ. ಅವನ ಪ್ರಾರ್ಥನಾಕ್ಕೆ ಮೆಚ್ಚಿ ಆ ಶ್ರೀಹರಿನ ಕಣ್ಣು ತೆಗೆದು ನೋಡ್ರಿ. ನೀವು ಸುಮ್ಮನೆ ನಮಗೆ ಧರ್ಮ ಸಂಕಟದೊಳಗೆ ಸಿಗಿಸ್ಲಿಕ್ಕತ್ತೀರಿ. ನಾವು ಈಗಾಗಲೇ ನಿಮಗೆ ಹೇಳಿಬಿಟ್ಟೇವಿ, ನಿಮ್ಮ ಜೋಡಿ ನಮ್ಮದೇನೂ ತಕರಾರಿಲ್ಲ ಅಂತ. ಅಕಿ ಸಲುವಾಗಿ ಬೆಳತನಕ ನಾವು ಹೋಮ ಮಾಡಿದ್ವಿ. ಮುಂಜಾನೆ ಅಕಿ ಎದ್ದು ಕುಂತಲು, ಅದಾದ ಮೇಲೆ ನಿಚ್ಚಳಾದ್ಲು. ಹೋಮ ಕುಂಡು ಸ್ವಚ್ಛ ಮಾಡಿದ ಕೂಡಲೇ ಈ ಮನೆ ಬಿಟ್ಟು ನಾವ ಹೊರಗೆ ಹೋಗುವ ದುರ್ಗತಿ ತಂದ್ಲು. ಹುಟ್ಟು ಅರಿವಿ ಒಳಗ ನಾನು ಮತ್ತು ನನ್ನ ಮಗಳು ಮನೆ ಬಿಟ್ಟು ಹೊಂಟಿವಂದ್ರ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಡ್ರಿ ಅತ್ತಿಯವರ. ನೀವ ಅರ್ಥ ಮಾಡ್ಕೋರಿ. ಅದೆಲ್ಲ ಖರೆ ಅಳಿಯಂದ್ರ. ಆದ್ರೆ ನಂದಿನಿ ಬಾಯಿ, ನಿನ್ನ ಅಚ್ಚಾದ ಹುಡುಗಿ ಅಲ್ಲ ಆಕಿ. ಅಕ್ಕಿಯಿಂದನ ಇಷ್ಟೆಲ್ಲ ಆಗಿದ್ದು. ಕ್ಷಮಾ ಕೇಳಿ ಹೋಗುದ್ ನಿಲ್ಸವ್ರನ್ನ. ನನ್ನನ್ನ ಅಂತ ಕೆಟ್ಟೋಳ ಅಂತ ಇದ್ದಿ, ನಾ ಎಂತ ಮಾಡಿದ್ದಿ? ನಿನ್ನಂಥ ಮಂದಿ ಜೋಡಿ ಹಿಂಗ ಮಾತಾಡ್ಬೇಕ? ನೀ ಭಾಳ ಚಲೋ ಇದೆಯಾ ಅಂತ ಅನ್ಕೊಂಡಿದ್ನಿ, ಆದ್ರೆ ನೀವು ಒಟ್ಟ ಚಲೋ ಇಲ್ಲ ಗಂಗಾ. ನಾ ನಿನ್ ಜೋಡಿ ಯಾವತ್ತೂ ಮಾತಾಡೋದಿಲ್ಲ ಗಂಗಾ, ಯಾವತ್ತೂ ಮಾತಾಡೋದಿಲ್ಲ. ನಿನಗ ಗೊತ್ತಾಗ್ತದ ನೀ ಎಷ್ಟು ದೊಡ್ಡ ತಪ್ಪು ಮಾಡಿ ಅಂತ. ಸಾಗರ, ನಾನು ನಿನ್ನ ಜೋಡಿ ಯಾವತ್ತೂ ಮಾತಾಡ್ತಿಲ್ಲ, ಯಾವತ್ತೂ. ನೀನೇ ಒದ್ದಾಸಿ ಗಂಗಂಗೆ ಇಷ್ಟೆಲ್ಲ ಯಾಕೆ ಹೇಳ್ದಿ ಹೇಳಿ? ನೋಡ್ತಾ ಇರು, ನಾ ಸುಳ್ಳು ಹೇಳಿಲ್ಲ, ಯಾವತ್ತೂ ಸುಳ್ಳು ಹೇಳ್ತಿಲ್ಲ. ಆದರೆ ನೀ ಒಪ್ತಿಲ್ಲ ಅಲ್ವಾ? ಬೇಡ, ಒಪ್ಪಡ. ನಿಂಗೆ ದೂರ ಇದ್ದರೆ ಗೆಳತಿಯಾಗಿತ್ತು. ಎಷ್ಟು ಸತಿ ನೀನನ್ನು ಪಾರು ಮಾಡಿದ್ದಿ, ನಿನಗೋಸ್ಕರ ಅಜ್ಜಮ್ಮನ ಕೈಯಲ್ಲೂ ಬೈಸ್ಕೊಂಡಿ. ನೆನ್ಪು ಮಾಡ್ಕ, ಈಗ ನೀ ನನಗೆ ಇಷ್ಟೆಲ್ಲ ಮಾತಾಡ್ತಿದ್ದಿ. ತುಂಬ ತಪ್ಪು ಮಾಡ್ತಿದ್ದಿ ಸಾಕು. ಈಗ ನೀನು ಮೊದಲು ನಂಗಿಲ್ಲ, ಬದಲಾಯಿದಿ, ತುಂಬ ಬದಲಾಯಿದಿ. ಒಂದಿನ ನೀನೇ ನನ್ನ ಹತ್ರ ಬರ್ತಿ ಕ್ಷಮಿಸು ಅಂತ ಹೇಳ್ತೀನಿ. ಅಣ್ಣಾರ ಹೋಗ್ಬೇಡ್ರಿ, ಇವ್ರು ಬೇರೆ ಮನೆಯೊಳಗಿಲ್ಲ. ನೀವು ಹಿಂಗೆ ಶಟ್ಕೊಂಡು ಹೋದ್ರೆ ಅವ್ರು ಏನು ತಿಳ್ಕೊತಾರೆ ಹೇಳ್ರಿ? ದಯಮಾಡಿ ಹೋಗ್ಬೇಡ್ರಿ. ಸಾನ್ಯ ಲಗ್ನ ತಯಾರಿ ಆಗೋದದ, ಇಂಥ ವೇಳೆದೊಳಗೆ ನೀವು ಮನೆ ಬಿಟ್ಟು ಹೋದ್ರ ಹುಡುಗನ ಮನೆಯವ್ರು ಏನು ತಿಳ್ಕೊತಾರೆ ಹೇಳ್ರಿ? ಹೋಗ್ಬೇಡ್ರಿ ಅನ್ನಾರ, ನಡೀರಿ ಒಳಗೆ. ಹಂಗಂದ್ರೆ ಹೆಂಗ್ರಿ ತಂಗಿಯವ್ರ? ನಮ್ಮ ಇಜ್ಜತ ವಜನ ಎಲ್ಲ ತಗೊಂಡು ಹೋಗಿ ಗಟಾರದಾಗ ಶುರು ಅಂತೀರಲ್ರಿ? ಈ ಶರೀರ ಇಲ್ಲೇ ಬಿದ್ದು ಹೋದ್ರೂ ಅಡ್ಡಿ ಇಲ್ರಿ. ಮರ್ಯಾದೆ ಕಳ್ಕೊಂಡು ಬದುಕು ಮನುಷ್ಯನ ಅಲ್ಲ ನಾವು. ಎಷ್ಟಂತ ಈ ಮನೆಯೊಳಗೆ ನಾವು ಅಪಮಾನ ಸಹಿಸ್ಕೊಂಡಿರ್ಬೇಕ್ರಿ? ಅಜ್ಜಮ್ಮನಲ್ಲಿ ಅಂದರು ನನಗೆ ಮೊನ್ನೆನೇ ಹೇಳಿದರು, ನನ್ನ ದಾರಿ ಗಡ್ಡ ಬರಾಡ, ಬಂದರೆ ಸುಮ್ಮನಿರಲ್ಲ ಅಂತ. ಅದರ ಅರ್ಥ ನಿನಗೆ ಕೆಟ್ಟದ್ದು ಮಾಡ್ತೀಯ ಅಂತ ಅಲ್ದ ಹಾಕಾರ? ಹಂಗಂದರೆ ಅವ್ರು ನನ್ನನ್ನು ಸಾಯಿಸ್ಬೇಕು ಅಂತಿದ್ರು ಅಲ್ದ ಹಾಕಾರ?